ನಮಸ್ತೆ, ನನ್ನ ಹೆಸರು ಅಫ್ಜಲ್ ಸೂಪರ್ ಸ್ಟಾರ್ಸ್ ಅಂತ. ನಮ್ಮ ಸೂಪರ್ ಸ್ಟಾರ್ ಮ್ಯಾಗ್ಝಿನ್ ಇರೋದ್ರಿಂದ ಸೂಪರ್ ಸ್ಟಾರ್ ಜೊತೆನಲ್ಲಿ ಹಾಕ್ಕೊಂಡಿದ್ದೀನಿ. ಇದು ನನ್ನ ಎರಡನೇ ಸಿನಿಮಾ, ನಿರ್ದೇಶಕನಾಗಿ ಕಲಾವಿದನಾಗಿ ಒಂದು 18 ಸಿನಿಮಾ ಮಾಡಿದ್ದೀನಿ. ಸೊ ನನಗೆ ವೀರಬಾಹು ಮತ್ತು ರಾಜ್ ಪ್ರಭು ಅವರು ಈ ಅವಕಾಶ ಕೊಟ್ಟಿದ್ದಾರೆ. ಮೊದಲನೇ ಸಿನಿಮಾ ಮೊಬೈಲ್ ರಾಜ ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಸುಕನ್ಯಾ ದ್ವೀಪ ಅನ್ನೋದು ನನ್ನ ಎರಡನೇ ಸಿನಿಮಾ. ಈಗಾಗಲೇ ಒಂದು ಶೆಡ್ಯೂಲ್ ಬ್ಯಾಂಗ್ಳೂರಿನಲ್ಲಿ ಮುಗಿಸಿದ್ದೀನಿ. ಇದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಇದರಲ್ಲಿ ಹಾಸ್ಯ ಇರುತ್ತೆ, ಆ್ಯಕ್ಷನ್ ಇದೆ, ಒಂದು ಡ್ಯಾನ್ಸ್ ನಂಬರ್ ಇರುತ್ತೆ, ಜೊತೆಗೆ ಒಂದು ಸಸ್ಪೆನ್ಸ್ ಆದ ಅಂಶ ಇಟ್ಕೊಂಡಿದ್ದೀನಿ. ಇದರಲ್ಲಿ ಪ್ರಮುಖ ಭೂಮಿಕೆಯಲ್ಲಿ ಸಚಿನ್ ಪುರೋಹಿತ್ ಮತ್ತು ಅಕ್ಷಿತಾ ನಾಗರಾಜ್, ಶ್ರೇಯಾ ವಸಂತ್ ಮತ್ತು ರಾಜ್ ಪ್ರಭು ಮತ್ತು ರವಿ ಚುಂಬಿತ, ಇವರು ಮೂರು ಪೇರ್ ಆಗಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ನಾನು ಮತ್ತು ಹಿರಿಯ ನಟರಾದ ಎಮ್ ಡಿ ಕೌಶಿಕ್ ಸರ್ ಪ್ರಮುಖ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ. ಈ ಚಿತ್ರಕ್ಕೆ ಕೌಶಿಕ್ ಹರ್ಷ ಸಂಗೀತ ನೀಡಿದ್ದು, ನಮ್ಮ ವಿಘ್ನೇಶ್ ಅವರು ಕ್ಯಾಮರಾಮನ್ ಆಗಿದ್ದಾರೆ, ಮಾಧವ್ ಅನ್ನೋರು ಎಡಿಟರ್ ಆಗಿ ನಮ್ಮ ತಂಡದಲ್ಲಿದ್ದಾರೆ, ಜಗ್ಗು ಮಾಸ್ಟರ್ ಅನ್ನೋರು ನೃತ್ಯ ಸಂಯೋಜನೆ, ಜೊತೆಗೆ ಫಯಾಸ್ ಖಾನ್ರವರ ಸಾಹಸ ಈ ಚಿತ್ರದಲ್ಲಿದೆ. ಬೆಂಗಳೂರು ನಂತರ ನಾವು ಕಳಶ, ಹಾಸನ, ಬೇಲೂರು ಈ ಥರ ಕಡೆ ಒಂದು ಚಿಕ್ಕಮಗಳೂರು ಎಸ್ಟೇಟು ಈ ಥರದ್ದು ಪ್ಲಾನ್ ಮಾಡಿದ್ದೀವಿ ಶೂಟಿಂಗ್ನ. ಸೊ ಎಲ್ಲ ಯುವಕರು, ಹೊಸ ಉತ್ಸಾಹಿ ಪ್ರತಿಭೆಗಳ ದಂಡು ನಮ್ಮ ಚಿತ್ರತಂಡದಲ್ಲಿದೆ. ಸೊ ನಾನು ಮತ್ತು ರಾಜ್ ಪ್ರಭು ಸೇರಿ ಈ ಕಾನ್ಸೆಪ್ಟು, ಶೂಟಿಂಗು ಇದೆಲ್ಲನೂ ಪ್ಲಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲ ನಿರ್ಮಾಣ, ನಿರ್ವಹಣೆ ಮತ್ತು ಕಲಾವಿದರ ಆಯ್ಕೆಯ ಜವಾಬ್ದಾರಿ ಎಲ್ಲ ನಮ್ಮ ರಾಜ್ ಪ್ರಭು ವಹಿಸ್ಕೊಂಡಿದ್ದಾರೆ. ನಾನು ನಿರ್ದೇಶನದ ಕೆಲಸ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಈ ಹೊಸ ತಂಡದ ಮೇಲೆ ಇರಬೇಕು, ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಮ್ಮ ಮಾಧ್ಯಮ ಮಿತ್ರರಲ್ಲಿ ವಿನಂತಿಸ್ಕೊಳ್ತೀನಿ. ನನ್ನ ಹೆಸರು ಅಕ್ಷಿತಾ ನಾಗರಾಜ್ ಅಂತ. ಸೊ ನಾನು ಈ ಮೂವಿನಲ್ಲಿ ಪಾತ್ರ ಮಾಡ್ತಾ ಇರೋದು ಬಂದುಬಿಟ್ಟು ಸುಜಿತಾ ಅಂತ. ಸೊ ಒಂದು ಲೈವ್ಲಿ, ಸ್ಮೂತಾಗಿ ಹೋಗೋವಂಥ ಕ್ಯಾರೆಕ್ಟರ್ ನಂದು. ಸೊ ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್, ನನಗಂತೂ ತುಂಬ ಇಷ್ಟ ಆಗಿ ನಾನು ಒಪ್ಕೊಂಡಿದ್ದೀನಿ ಈ ಕ್ಯಾರೆಕ್ಟರ್ನ. ಏನಕ್ಕಂದರೆ ಸ್ಮೂತ್ ಆ್ಯಂಡ್ ಲೈವ್ಲಿ ಅಂದರೆ ತುಂಬ ಹೋಮ್ಲಿ ಕ್ಯಾರೆಕ್ಟರ್ ಕೂಡ ಬರುತ್ತೆ. ಸೊ ಇದರಿಂದ ನಂಗೆ ತುಂಬ ಇಷ್ಟ ಆಗಿ ನಾನು ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಕ್ಯಾರೆಕ್ಟರು. ಆಮೇಲೆ ಇನ್ನೂ ಹೇಳಬೇಕಾದ್ರೆ ನನ್ನ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜ್ಪ್ರಭು ರವಿಕುಮಾರ್ ಅಂತ. ಇದಕ್ಕೆ ಮುಂಚೆ ನಾನು ಮೊಮ್ಮತಿ ಅಂತ ಸಿನಿಮಾ ಮಾಡಿದ್ದೀನಿ, ಮತ್ತು ತಮಸ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಅನಕ್ಷ ಮತ್ತು ಛಾಯ ಅಂತ ನಮ್ಮ ಜಗ್ಗು ಮಾಸ್ಟರ್ ಅವರು ಸಿನಿಮಾ ಮಾಡಿದ್ದೀನಿ. ಇದು ನನ್ನ 5ನೇ ಸಿನಿಮಾ ಸುಕನ್ಯಾ ದ್ವೀಪ ಅಂತ. ಈ ಸಿನಿಮಾಗೆ ನಾನು ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ. ಸೊ ಇದೊಂದು ಫ್ಯಾಮಿಲಿ ಮತ್ತು ಡ್ರಾಮಾ ಸಬ್ಜೆಕ್ಟು, ಕಾಮಿಡಿ ಮತ್ತು ಲವ್ ಎಲ್ಲ ಮಿಕ್ಸ್ ಆಗಿ ಒಂದು ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇದು ಒಂದು ಮನೆಯಲ್ಲಿ ಒಂದು ಎಸ್ಟೇಟಲ್ಲಿ ನಡೆಯುವಂಥ ಸಬ್ಜೆಕ್ಟು. ಸೊ ಇದರಲ್ಲಿ ಸಚಿನ್ ಫಸ್ಟ್ ಪಾತ್ರ ಮಾಡಿದ್ದಾರೆ, ಸೆಕೆಂಡ್ ನಾನು ಮಾಡಿದ್ದೀನಿ, ಮೂರನೇದು ರವಿ ಅಂತ ಒಂದು ಕ್ಯಾರೆಕ್ಟ್ರು, ಮತ್ತು ಹೀರೋಯಿನ್ ಶ್ರೇಯಾ ವಸಂತು, ಅಕ್ಷಿತಾ ನಾಗರಾಜ್ ಮತ್ತು ಚುಂಬಿತ ಅಂತ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಸರ್, ಎಲ್ಲರಿಗೂ ನಮಸ್ಕಾರ. ಸಸ್ಪೆನ್ಸ್ ಅಂದರೆ ಹಾರರ್ ಸಸ್ಪೆನ್ಸ್, ಕಾಮಿಡಿ ಸಸ್ಪೆನ್ಸ್? ಇದು ಹಾರರ್ ಅಂತ ಮಾಡಿರೋದು, ಬಟ್ ಇದು ಹಾರರ್ ಇಲ್ಲ, ಇಟ್ಸ್ ಅ ಕಂಪ್ಲೀಟ್ ಕಾಮಿಡಿ. ಇವಾಗ ಕಾಂಚನತ್ರಿ ಅಂತ ಬಂದಿದೆ, ಗಂಗಾತ್ರಿ ಅಂತ ಬಂದಿದೆ, ಬಟ್ ಅದು ಕಾಮಿಡಿಯಾಗೆ ಹೋಗ್ತಾ ಇದೆ, ಬಟ್ ಅದರಲ್ಲಿ ತುಂಬ ಹಾರ್ಶ್ ಆಗಿ ತೋರಿಸ್ತಾರೆ. ಇದರಲ್ಲಿ ಆ ಥರ ಹಾರ್ಷ ಇಲ್ಲ, ಇಟ್ಸ್ ಜಸ್ಟ್ ಸ್ಮೈಲ್ ಆಗಿರುತ್ತೆ, ಒಂದು ಫ್ಯಾಮಿಲಿ ಡ್ರಾಮಾ ಅಷ್ಟೇ. ಸೊ ಕಾಮಿಡಿ ಸಬ್ಜೆಕ್ಟು, ಕ್ರೈಮು, ಚಾಕು, ಜೋರು ಏನಿಲ್ಲ, ಅದೇ ಗನ್ಗಳು ಇಟ್ಕೊಂಡಿದ್ದೀರಾ? ಅಲ್ಲ, ಅದು ಅವರು ಡಿಸೈನರ್ ಮಾಡಿದ್ದು, ನಾವು ಮಾಡಿಲ್ಲ, ನಾವು ಬೇಡ ಅಂತಲೇ ಹೇಳಿದ್ವಿ, ಅವರೇ ಲಾಸ್ಟ್ ಮೊಮೆಂಟಲ್ಲಿ ಕೊಟ್ಟಿದ್ದು. ಸೊ ಅಷ್ಟೇ, ಬೇರೆ ಏನಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಚಿನ್ ಪುರೋಹಿತ್ ಅಂತ. ನನ್ನ ಈ ಸುಕನ್ಯಾ ದ್ವೀಪದಲ್ಲಿ ಕ್ಯಾರೆಕ್ಟರ್ ಬಂದು ರಾಕಿ ಅಂತ ಹೆಸರು. ಇದರಲ್ಲಿ ಒಂದು ಲವರ್ ಬಾಯ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅಫ್ಜಲ್ ಅವರು ಮಾಡಿರೋ ಒಂದು ಕತೆ ತುಂಬ ಇಷ್ಟ ಆಯಿತು. ಜೊತೆಗೆ ರಾಜ್ ಪ್ರಭು ಅವರು ಇಬ್ಬರು ಸೇರಿಕೊಂಡು ಒಂದು ಸ್ಕ್ರೀನ್ ಪ್ಲೇ ರೆಡಿ ಮಾಡಿದ್ದಾರೆ. ಟೋಟಲ್ ಒಂಥರ ಈವನ್ ಆ್ಯಕ್ಷನ್ ಬರುತ್ತೆ, ಕಾಮಿಡಿ, ಪ್ರತಿಯೊಂದೂ ಇದರಲ್ಲಿ ಎಂಟರ್ಟೈನ್ ಕೊಡೋಂಥ ಒಂದು ಸಬ್ಜೆಕ್ಟು. ಸೊ ಮೇಕಿಂಗ್ ವೈಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದನ್ನು ಆದಷ್ಟು ಬೇಗ ಸಿನಿಮಾ ಕಂಪ್ಲೀಟ್ ಮಾಡಿ ನಿಮ್ಮ ಮುಂದೆ ತರಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಈ ಲಾಕ್ಡೌನ್ ಇರೋಗೋಸ್ಕರ ಸ್ವಲ್ಪ ಲೊಕೇಶನ್ನದಾಗಲಿ ಇದಾಗಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾಯಿದೆ. ಅಂದರೆ ಕ್ರೀವ್ ಜಾಸ್ತಿ ಇರೋಂಗಿಲ್ಲ, 100 ಜನಕ್ಕಿಂತ ಜಾಸ್ತಿ ಇರೋಂಗಿಲ್ಲ ಅಂತ ಈಗ ಒಂದು ರಿಸ್ಟ್ರಿಕ್ಷನ್ ಇದೆ. ಆದಷ್ಟು ಇದನ್ನು ಓಪನ್ ಅಪ್ ಆಗಿ ಈಗ ಎಲ್ಲ ರೀತಿಯಲ್ಲಿ ಸ್ವಲ್ಪ ಫ್ರೀಡಮ್ ಆಗಿ ವರ್ಕ್ ಮಾಡೋ ಥರ ಆಗಲಿ ಅಂತ ನಾನು ದೇವ್ರಿಗೆ ಕೇಳ್ಕೊಳ್ತೀನಿ. ಸೊ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ, ನಮ್ಮ ತಂಡದ ಮೇಲೆ ಇರಲಿ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಚುಂಬಿತಾ ಶಾಂತಕುಮಾರ್. ನಾನು ಈ ಮೂವಿಲಿ ಪೂಜಿತಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದು ಒಂದು ಬಬ್ಲಿ ಬಬ್ಲಿ ಆಗಿ, ನನಗೆ ಮಾಡ್ಲಿಂಗ್ ಮಾಡೋದು ತುಂಬ ಇಷ್ಟ ಇರುತ್ತೆ. ಫ್ಯಾಮಿಲಿ ತುಂಬ ರಿಸ್ಟ್ರಿಕ್ಷನ್ ಮಾಡ್ತಾರೆ,
ಆ ಥರ ಈ ರೋಲ್ ಹೋಗ್ತಾ ಇರುತ್ತೆ. ಆ್ಯಂಡ್ ನನಗೆ ತುಂಬಾ ಇಷ್ಟ ಆಗಿದೆ ಈ ಕತೆ. ಸೊ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಕೌಶಿಕ್ ಹರ್ಷ ಅಂತ ಈ ಸಿನಿಮಾಕ್ಕೆ ಸುಕನ್ಯಾ ದ್ವೀಪ ಅನ್ನೋ ಈ ಸಿನಿಮಾಕ್ಕೆ ನಾನು ಮ್ಯೂಸಿಕ್ ಡೈರೆಕ್ಟ್ರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ ಒಟ್ಟು 5 ಗೀತೆಗಳಿದೆ. ಇವತ್ತು ಮೋಷನ್ ಪೋಸ್ಟರ್ಗೋಸ್ಕರ 1 ಗೀತೆನ ನಾವು ಇವತ್ತು ಅಫಿಷಿಯಲಾಗಿ ಲೈಕ್ ಮೋಷನ್ ಪೋಸ್ಟರ್ ಅಂತಲೇ ನಾವು ಲಾಂಚ್ ಮಾಡಿದ್ದೀವಿ. ಸೊ ಇದರಲ್ಲಿ ಒಟ್ಟು 5 ಸಾಂಗಲ್ಲಿ 3 ಸಾಂಗ್ ಬಂದುಬಿಟ್ಟು ಚೇತನ್ ಡಾಕ್ಟರ್ ಚೇತನ್ ಸದಾನಂದ ಅಂತ ಲಿರಿಕ್ಸ್ ಬರಿತಾ ಇದ್ದಾರೆ. ಆ್ಯಂಡ್ ಇನ್ನೂ 2 ಸಾಂಗ್ಸು ಲಿರಿಕ್ಸ್ ಫೈನಲೈಸ್ ಆಗಬೇಕು. ಆ್ಯಂಡ್ ತುಂಬ ಒಳ್ಳೆ ಒಂದು ಸಾಹಿತ್ಯ ಆ್ಯಂಡ್ ತುಂಬ ಮೀನಿಂಗ್ಫುಲ್ ಸಾಹಿತ್ಯ ಇರೋವಂಥ ಒಂದು ಸಿನಿಮಾ ಇದು. ಆ್ಯಂಡ್ ಎಲ್ಲರ ಒಂದು ಆಶೀರ್ವಾದ ಬೇಕು ಅಂತ ಬೇಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಆ್ಯಕ್ಚುಲಿ ಒಂದು 2 ಎಲ್ಲ ಕನ್ನಡದ ಪ್ರತಿಭೆಗಳ ಕೈಯಲ್ಲಿ ಹಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಫಸ್ಟ್ ಸಾಂಗ್ ಇವತ್ತು ಏನು ರಿಲೀಸ್ ಆಯ್ತೋ ಇದು ಬಂದುಬಿಟ್ಟು ನಾನು ಕೌಶಿಕ್ ಹರ್ಷ ಆಗಿ ಆಮೇಲೆ ವಂದನಾ ರಾಜೇಂದ್ರ ಅಂತ ಒಬ್ಬರು ಸಿಂಗರ್ ಕೈಯಲ್ಲಿ ಹಾಡಿಸಿದ್ದೀನಿ. ಸೊ ಇನ್ನು ಮುಂದಿನ ಗೀತೆ ನೆಕ್ಸ್ಟ್ ಆಡಿಯೋ ಟೈಮಲ್ಲಿ ಮುಂದಿನ ಗೀತೆಗಳನ್ನ ಎಲ್ಲ ಮಾಹಿತಿಗಳನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ನನ್ನ ಹೆಸರು ಶ್ರೇಯಾ ವಸಂತ್ ಅಂತ. ನಾನು ಹಾಸನಿಂದ ಮುಂಚೆಯಿಂದನೂ ಮಾಡ್ಲಿಂಗ್ ಆ್ಯಡ್ ಶೂಟ್ ಎಲ್ಲ ಮಾಡ್ತಾ ಇದ್ದೀನಿ. ಮೂವಿ ಕೂಡ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ರಾಜ್ ಪ್ರಭು ಸರ್ ಅವ್ರ ಜೊತೆ ಆ್ಯಡ್ ಶೂಟ್ ಮಾಡ್ತಿದ್ದೆ. ಅವ್ರು ಈ ಥರ ಮೂವಿ ಇದೆ ಅಂತ ಹೇಳಿದರು. ರುಚಿತಾ ಅನ್ನೋ ಒಂದು ಕ್ಯಾರೆಕ್ಟರ್, ರಫ್, ಒಂಥರ ರಫ್ ಹುಡುಗಿ, ಯಾವುದಕ್ಕೂ ಕೇರ್ ಮಾಡಲ್ಲ, ಫೈಟ್, ಬಾಕ್ಸಿಂಗ್, ಜಿಮ್, ಆ ಥರ. ಯಾ, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವೀರಬಾಹು ಅಂತ. ನಾವು ಬೇಸಿಗಾಗಿ ಫಾರ್ಮಿಂಗ್ ಮಾಡ್ಕೊಂಡಿದ್ದೀವಿ, ಅದೇ ಬೇಸಿಗಾಗಿ ಫಾರ್ಮಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಅಗ್ರಿಕಲ್ಚರ್ ನಮ್ಮದು ಬ್ಯಾಕ್ ಬೋನ್ ಆಗ್ತದೆ. ಸರಿನಾ, ಚಿಕ್ಕ ವಯಸ್ಸಿಂದನೇ ಪಿಕ್ಚರ್ ಮೇಲೆ ಒಂದು ಇಂಟ್ರೆಸ್ಟ್ ಇತ್ತು. ಆದರೆ ಅದಕ್ಕೆ ಸಮಯ ಸಂದರ್ಭಗಳು ಸಿಕ್ಕಿರಲಿಲ್ಲ. ರಾಜ್ಪ್ರಭುನು ಫೀಲ್ಡಲ್ಲೇ ಇದ್ದರು, ಆವಾಗಲೂ ನಮ್ಮಲ್ಲಿ ಅಷ್ಟೊಂದು ಮಾತುಕತೆ ಇರಲಿಲ್ಲ. ಆರ್ಥಿಕ ಪರಿಸ್ಥಿತಿ ಬೇಕಾಗ್ತದೆ ಒಂದು ಪಿಕ್ಚರ್ ಮಾಡಲಿಕ್ಕೆ. ಆರ್ಥಿಕ ಪರಿಸ್ಥಿತಿ ನಿಮಗೆ ಚೆನ್ನಾಗಿದ್ದರೆ ಮಾತ್ರ ನೀವು ಮುಂದೆ ಬರಲಿಕ್ಕೆ ಆಗ್ತದೆ. ಸೊ ಸ್ವಲ್ಪ ಆ ದೇವರ ಅನುಕೂಲ ಇತ್ತು, ಮುಂದೆ ನಡೆಸುವ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಸಬ್ಜೆಕ್ಟ್ ಚೆನ್ನಾಗಿತ್ತು. ಯಾಕಂತ ಹೇಳಿದರೆ ಒಂದು 2 ಮಕ್ಕಳು ಒಂದೇ ಥರ ಆಗೋದಿಲ್ಲ. ಯಾವುದೇ ಪಿಕ್ಚರ್ಗಳು 2 ಪಿಕ್ಚರ್ಗಳು ಒಂದೇ ಥರ ಆಗೋದಿಲ್ಲ. ಒಂದು ಸ್ಲೈಟ್ ಕಂಪ್ಯಾರಿಸನ್ ನಿಮಗೆ ಒಂದು ತಿಳಿಯೋ ಮಟ್ಟಿಗೆ ಬೇಕು ಅಂತೇಳಿದರೆ, ಭಾಮಾಶ್ಯಾಮ ಆದಮೇಲೆ ಏನು ಗ್ಯಾಪ್ ಬಿತ್ತಿದೆಯೋ ಕನ್ನಡ ಇಂಡಸ್ಟ್ರಿಯಲ್ಲಿ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಈ ಪಿಕ್ಚರ್ ಬರ್ತದೆ ಅನ್ನೋದು ನನ್ನ ಭಾವನೆ, ನನ್ನ ಅನಿಸಿಕೆ.